ಸೊ ಒಂದು ವಿಚಾರ ಸ್ಪಷ್ಟ ಪಿಯವರು ಕಾಂಗ್ರೆಸ್ನವ್ರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ನವರು ಬಿಜೆಪಿ ಮೇಲೆ ಆರೋಪ ಮಾಡ್ತಾರೆ ಅಂತ ಜನ ಭಾವಿಸ್ಕೊಂಡು ಹೋಗ್ತಾ ಇದಾರೆ ಅದಕ್ಕೊಂದು ಸ್ಪಷ್ಟತೆ ಸಿಗ್ತಾ ಇಲ್ಲ ಐ ತಿಂಕ್ ಈ ಈ ಬಾರಿಯ ಚುನಾವಣೆಯಲ್ಲಿ ಒಂದು ರೀತಿ ರಾಜಕೀಯ ಬೇರೆ ರೀತಿಯ ಧ್ರುವೀಕರಣ ಆಗಲಿಕ್ಕೂ ಕೂಡ ಹೊರಟಿದೆ ನೋಡಿ ಜೆ ಪಿಯವರು ಜನಸಾಮಾನ್ಯ ಕೆಲಸ ಮಾಡಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿಲ್ಲ ಹ್ಮ್ ಜನಸಾಮಾನ್ಯ ಬದುಕಲಿಕ್ಕೆ ಬೇಕಾಗಿ ಒಂದು ರೇಷನ್ ಕಾರ್ಡ್ ಕೊಡ್ತಾ ಇಲ್ಲ ಒಬ್ಬನೇ ಒಬ್ಬ ಮನೆಯವರಿಗೆ ಇವತ್ತೊಂದು ಮನೆಯವರು ಕೊಡಲಿಲ್ಲ ಜನಸಾಮಾನ್ಯರಿಗೆ ಬೇಕಾಗುವಂಥ ಒಂದು ನಿಮ್ಮ ಅಕ್ಕಿಯನ್ನು ಕೊಡಿಯೋದು ಕಟ್ ಮಾಡಿದರು ಬಡವರ ಮಕ್ಕಳು ಕಲಿಯುವಂಥ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಇವತ್ತು ಕಡಿತ ಇವತ್ತು ಆಯುಷ್ಮಾನ್ ಕಾರ್ಡ್ ಅಂತ ತಂದು ನೀವು ಹತ್ರ ಬೇಕಾದ ಕೇಳಿ ಆ ಆಯುಷ್ಮಾನ್ ಕಾರ್ಡ್ ಹೋಗಿ ಮುಂಚೆ ನಾವಿದ್ದಾಗ ಎಷ್ಟು ಆಗ್ತದೆ ಅಷ್ಟು ಫ್ರೀ ಒಂದು ಏನು ಪೈಸೆ ಕಟ್ಟಲಿಕ್ಕಿಲ್ಲ ಇವರು ಕೋ ಪೇಮೆಂಟ್ ಒಂದು ಅವಕಾಶ ಮಾಡಿಕೊಟ್ಟು ಈಗ ಆಯುಷ್ಮಾನ್ ಕಾರ್ಡ್ ತಕೊಂಡೋದ್ರು ಕೂಡ ಆ ಬಡವಣಿಗೆ ಐವತ್ತು ಸಾವಿರ ಎಪ್ಪತ್ತು ಸಾವಿರ ದುಡ್ಡು ಅವನು ಕಟ್ಟದೆ ಅವನು ಡಿಸ್ಚಾರ್ಜ್ ಮಾಡ್ತಾ ಇಲ್ಲ ಮಾಡಿ ಎಲ್ಲಿ ನೀವು ನೋಡಿ ಸೆವೆಂಟಿ ತೌ ಏಯ್ಟಿ ತೌಸಂಡ್ ಮಿನಿಮಮ್ ಅವ್ನು ಕಟ್ಟೇ ಕಟ್ಟಿಸ್ತಾರೆ ಅದಕ್ಕೆ ಆಗಾಯಿತು ಇದಕ್ಕೆ ಸಿಂಪಲ್ ಅನ್ನೋ ಒಂದು ಉದಾಹರಣೆಗೆ ಹೇಳಿದಿಷ್ಟೆ ನಾನೊಬ್ಬ ಹೋಗಿ ಅಪ್ಲೈ ಮಾಡಿದ್ದೆ ಆಯುಷ್ಮಾನದಲ್ಲಿ ನನ್ನನ್ನು ಅಲ್ಲಿ ಟ್ರೀಟ್ಮೆಂಟ್ಗೆ ತಗೊಳ್ತಾರೆ ನಾವು ಅಲ್ಲಿ ಕಲಿಸಿದ್ದೇವೆ ಬೆಂಗಳೂರಿಗೆ ಇದು ಬರುವುದು ಯಾವ ಗೊತ್ತಿಲ್ಲ ಅಲ್ಲಿಯ ತನಕ ನೀವು ದುಡ್ಡು ಕಟ್ಟಬೇಕು ಅಲ್ಲಿಯ ತನಕ ಫ್ರೀ ಅಂತ ಹೇಳ್ತಾರೆ ನಾನು ಇವರಿಗೆ ಎಪ್ರಿಲ್ ಕೊಡ್ಲಿಕ್ಕೆ ನಾಲ್ಕೈದು ಆರು ದಿವಸ ಯಾಕೆ ಅಲ್ಲಿ ಕಂಪ್ಯೂಟರ್ ಅಲ್ವಾ ನಾವು ಕಂಪ್ಯೂಟರ್ ಕೊಟ್ಟದ್ದು ಕೆಲಸ ಬೇಗ ಆಗ್ಬೇಕಂತ ಹೇಳಿ ಇವಾಗ ಕೆಲಸ ಲೇಟ್ ಆಗುದಾದ್ರೆ ಮುಂಚೆ ಪೋಸ್ಟ್ ಅಲ್ಲೇ ಕಳಿಸಿ ನಮಗೆ ಇವರು ಇಲ್ಲಿಗೆ ಬಂದರೆ ನಾಲ್ಕೈದು ದಿನ ಏಪ್ರಿಲ್ಗೆ ಬೇಕು ಯಾಕೆ ಬೇಕು ಇಲ್ಲಿ ಸಮರ್ಥವಾಗಿ ಅದನ್ನು ಬಂದ್ರೆ ಬಂದರೆ ಏಪ್ರಿಲ್ಗೆ ಇಲ್ಲಿ ಆರು ದಿವಸ ಬರುವಾಗ ಏನು ಐವತ್ತು ಐವತ್ತು ಸಾವಿರ ಬಿಲ್ ಆಸ್ಪತ್ರೆ ಐ ಸಿ ಬಿಲ್ ಮಾಡಿ ರೂಮ್ದು ಬಿಲ್ ಮಾಡಿರ್ತಾನೆ ಮತ್ತು ಬಡವನಿಗೇನು ಪ್ರಯೋಜನ ಸೊ ಈ ರೀತಿ ಯಾವುದೊಂದು ಸವಲತ್ತು ಇವತ್ತು ಇಲ್ಲ ಇವತ್ತು ಇವತ್ತು ಗೋಹತ್ಯೆ ಕಾನೂನು ಅಂತ ಮಾಡಿದ್ದು ಯಾಕೆ ರಾಜ್ಯಕ್ಕೆಗೋಸ್ಕರ ಹೊರತು ನೈಜವಾದ ಬದ್ಧತೆ ಅವರಲ್ಲಿ ಇಲ್ಲ ಕಾಂಗ್ರೆಸ್ ಕೂಡ ಗೋಹತ್ಯೆ ಕಾನೂನು ತಂದಿತ್ತು ಕರ್ನಾಟಕಕ್ಕೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಇಂದಿರಾ ಗಾಂಧಿಯವರು ತಂದ್ರು ಇಡೀ ದೇಶಕ್ಕೆ ಬಗ್ಗೆ ಬರೇ ರಾಜ್ಯಕ್ಕೆ ಅಲ್ಲದೆ ನೈಜವಾದ ಬ ಬದ್ಧತೆ ಇಲ್ಲ ಗೋ ಸಂತತೆಯನ್ನು ಹೇಗೆ ಜಾಸ್ತಿ ಮಾಡಬೇಕಂತ ಆಲೋಚನೆ ಇವರಿಗೆ ಇಲ್ಲ ರಾಜ್ಯಕ್ಕೆ ಗೋಸ್ಕರ ನಾವು ಏನೋ ಒಂದು ಮಾಡಿದೆ ಅಂತ ಹೇಳಿ ಜನರನ್ನು ಇವ್ರ ಮೂರ್ಖರನ್ನಾಗಿ ಹೊತ್ತು